ಓಂ ಶಾಂತಿ. ಮುರುಳಿ ದಿನಾಂಕ 25/5/2023. ಉಪಾಪ್ತಾದ ಮಧುಬನ ಮಧುರ ಮಕ್ಕಳೇ, ದೇಹ ಸಹಿತ ನಿಮ್ಮ ಬಳಿ ಏನೆಲ್ಲ ಇದೆ ಅದೆಲ್ಲವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ. ಪುನಃ ಟ್ರಸ್ಟಿಗಳಾಗಿ ಎಲ್ಲವನ್ನೂ ಸಂಭಾಲನೆ ಮಾಡಿ. ಆಗ ಮಮತ್ವ ಸಮಾಪ್ತಿಯಾಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ಯಾವ ಒಂದು ಯುಕ್ತಿಯನ್ನು ಅವಶ್ಯವಾಗಿ ಕಲಿಯಬೇಕು? ಉತ್ತರ, ಸೇವೆಯನ್ನು ಮಾಡುವಂತಹ ಯುಕ್ತಿಯನ್ನು ನೀವೀಗ ಅವಶ್ಯವಾಗಿ ಕಲಿಯಬೇಕು. ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದನ್ನು ಹೇಗೆ ಸಿದ್ಧ ಮಾಡಿ ತೋರಿಸುವುದು ಅನ್ನುವ ಮಾತಿನ ಆಸಕ್ತಿ ನಿಮಗೆ ಇರಬೇಕು. ಈಗ ನಿಮಗೆ ಪರಮಾತ್ಮ ತಂದೆಯ ಶ್ರೀಮತ ಸಿಕ್ಕಿದೆ. ಬುದ್ಧಿವಂತರಾಗಿ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದಂತೆ ಅನ್ನುವುದು ಮನುಷ್ಯರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಪರಮಾತ್ಮ ತಂದೆ ಸರ್ವವ್ಯಾಪಿ ಅಲ್ಲ ಅನ್ನುವ ಒಳ್ಳೊಳ್ಳೆ ಕಾರ್ಡ್ ಮತ್ತು ಪಾಂಪ್ಲೆಟ್ ಅನ್ನು ಪ್ರಿಂಟ್ ಮಾಡಿಸಬೇಕು. ಈಗ ಮಕ್ಕಳಾದ ನೀವು ತೀರ್ಥಯಾತ್ರೆಯ ಸ್ಥಾನದಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಬಹುದು. ಇಂದಿನ ಗೀತೆಯಾಗಿದೆ, ಯಾರ ಜೊತೆಗಾರ ಸ್ವಯಂ ಭಗವಂತ ತಂದೆಯಾಗಿದ್ದಾರೋ ಅವರನ್ನು ಯಾವ ಬಿರುಗಾಳಿಯೂ ತಡೆಯಲು ಸಾಧ್ಯ ಇಲ್ಲ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದಿರಿ, ಮಕ್ಕಳಿಗೆ ಈ ಗೀತೆಯ ಅರ್ಥ ಗೊತ್ತಿದೆ. ಇನ್ನು ಯಾರು ಈ ಗೀತೆಯನ್ನು ಹಾಡಿದ್ದಾರೋ, ಯಾರು ಈ ಗೀತೆಯನ್ನು ರಚನೆ ಮಾಡಿದ್ದಾರೋ ಅವರಿಗೆ ಈ ಗೀತೆಯ ಅರ್ಥ ಸ್ವಲ್ಪ ಕೂಡ ಗೊತ್ತಿಲ್ಲ. ಯಾರು ಈ ಗೀತೆಯನ್ನು ಹಾಡಿದ್ದಾರೋ ಅವರ ಜೊತೆಗಾರ ಭಗವಂತ ಅಲ್ಲ. ಭಗವಂತ ತಂದೆ ಯಾವಾಗ ಬಂದು ತಮ್ಮ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ಅನ್ನುವುದು ಈ ಗೀತೆಯನ್ನು ರಚನೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಬಂದು ಮಕ್ಕಳ ಸಮ್ಮುಖದಲ್ಲಿ ತಮ್ಮ ಪರಿಚಯವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಈಗ ಮಕ್ಕಳ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ನೀವೀಗ ಈಶ್ವರ ತಂದೆಯ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೀರಾ. ನೀವೀಗ ಈ ಬಿರುಗಾಳಿಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಜಗತ್ತಿನ ಜನ ಪ್ರಾಕೃತಿಕ ವಿಕೋಪ ಮುಂತಾದದನ್ನು ಬಿರುಗಾಳಿ ಎಂದು ತಿಳಿದುಕೊಳ್ಳುತ್ತಾರೆ. ಇಲ್ಲಿ ಪಂಚವಿಕಾರ ಅನ್ನುವ ಮಾಯೆಯ ಬಿರುಗಾಳಿ ನಮ್ಮ ಸಮ್ಮುಖಕ್ಕೆ ಬರುತ್ತದೆ. ಪುರುಷಾರ್ಥದಲ್ಲಿ ಮಾಯೆ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ. ಆದರೆ ನೀವು ಮಾಯೆಯ ಕಡೆ ಗಮನವನ್ನು ಕೊಡಬಾರದು. ನೀವೀಗ ಮಾಯೆಯನ್ನು ಕೇರ್ ಮಾಡಬಾರದು. ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿದರೆ ಮಾಯೆಯ ಬಿರುಗಾಳಿ ಸಮಾಪ್ತಿಯಾಗುತ್ತದೆ. ರಾಜನಿಗೆ ಮಗ ಇರುತ್ತಾನೆ. ಆ ರಾಜನ ಮಗನಿಗೆ ನಿಶ್ಚಯ ಇರುತ್ತದೆ, ನನ್ನ ತಂದೆ ರಾಜ ಆಗಿದ್ದಾರೆ ಎಂದು. ನಮ್ಮ ತಂದೆಯ ರಾಜ್ಯಕ್ಕೆ ನಾನು ಮಾಲೀಕ ಆಗಿದ್ದೇನೆ ಅನ್ನುವ ನಶೆ ರಾಜಕುಮಾರನಿಗೆ ಇರುತ್ತದೆ. ಇಲ್ಲಿ ಮಕ್ಕಳಾದ ನಿಮ್ಮಲ್ಲೂ ಕೂಡ ಕೆಲವರು ಬಹಳಷ್ಟು ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳಾಗಿದ್ದಾರೆ. ಆ ಮಕ್ಕಳು ಪರಮಾತ್ಮ ತಂದೆಯನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಪರಮಾತ್ಮ ತಂದೆಯನ್ನು ನಮ್ಮವರನ್ನಾಗಿ ಮಾಡಿಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಕೇವಲ ಒಬ್ಬ ಪರಮಾತ್ಮ ಶಿವತಂದೆ ನನ್ನವರಾಗಿದ್ದಾರೆ, ಶಿವತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಮಾತಿನ ನಿಶ್ಚಯ ಮಕ್ಕಳಿಗೆ ಇರಬೇಕು. ಆದರೆ ಬಹಳಷ್ಟು ಮಕ್ಕಳು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಆದ್ದರಿಂದ ಮಾಯೆಯ ಬಿರುಗಾಳಿ ಮಕ್ಕಳಿಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಮತ್ತು ಮಾಯೆಯ ಬಿರುಗಾಳಿಗೆ ವಶಾಗಿ ಮಕ್ಕಳು ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ. ಜಗತ್ತಿನ ಜನ ಭಗವಂತ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿಲ್ಲ. ಮಕ್ಕಳಾದ ನೀವೆಲ್ಲರೂ ನಿಜವಾಗಿಯೂ ಶಿವಾಲಯದಲ್ಲಿ ನಿವಾಸವನ್ನು ಮಾಡುವಂತಹ ಮಕ್ಕಳಾಗಿದ್ದೀರಿ. ಈಗ ಈ ಜಗತ್ತು ವೈಶ್ಯಾಲಯ ಆಗಿದೆ. ಈ ಸಮಯದಲ್ಲಿ ಮನುಷ್ಯರು ಕೋತಿಗಿಂತ ಕನಿಷ್ಠ ಆಗಿದ್ದಾರೆ. ಕೋತಿಗಿಂತ ಜಾಸ್ತಿ ಕ್ರೋಧ ಇಂದು ಮನುಷ್ಯರಲ್ಲಿ ಇದೆ. ಮನುಷ್ಯರು ಎಂತೆಂತಹ ಕಾರ್ಯವನ್ನು ಮಾಡುತ್ತಿದ್ದಾರೆ. ಕ್ರೋಧಕ್ಕೆ ವಶಾಗಿ ಮನುಷ್ಯರು ಬಹಳಷ್ಟು ಕನಿಷ್ಠ ಕಾರ್ಯವನ್ನು ಮಾಡುತ್ತಾರೆ. ಆದ್ದರಿಂದ ಈ ಸಮಯದ ಮನುಷ್ಯರನ್ನು ಕೋತಿಗಿಂತ ಕನಿಷ್ಠರು ಎಂದು ಕರೆಯಲಾಗುತ್ತದೆ. ಭಾರತದ ನಿವಾಸಿಗಳ ಬಹಳ ದೊಡ್ಡ ಶತ್ರು ಯಾರಾಗಿದ್ದಾರೆ? ಯಾರು ನಮ್ಮನ್ನು ಕೋತಿಗಿಂತ ಕನಿಷ್ಠರನ್ನಾಗಿ ಮಾಡಿದರು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತನ್ನೇ ತಿಳಿಸುತ್ತಾರೆ, ನಿಮ್ಮ ಮನಸ್ಸು ಅನ್ನುವ ದರ್ಪಣದಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳಿ. ಮೊದಲು ನಾನು ಎಷ್ಟು ಶ್ರೇಷ್ಠ ಆಗಿದ್ದೆ. ಪರಮಾತ್ಮ ತಂದೆ ಈಗ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ. ಆದರೆ ಯಾರು ಶ್ರೀಮಂತದಂತೆ ನಡೆಯುವುದಿಲ್ಲವೋ ಅವರನ್ನು ಮಾಯೆ ಪುನಃ ಅಯೋಗ್ಯರನ್ನಾಗಿ ಮಾಡಿಬಿಡುತ್ತದೆ. ಪರಮಾತ್ಮ ತಂದೆ ಶ್ರೀಮಂತವನ್ನು ನೀಡುತ್ತಿದ್ದಾರೆ. ದೇಹ ಸಹಿತ ನಿಮ್ಮ ಬಳಿ ಏನೆಲ್ಲ ಇದೆಯೋ ಆ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ.
ನೀವು ನಿಮ್ಮ ಸರ್ವಸ್ವವನ್ನು ಈಶ್ವರನಿಗೆ ಅರ್ಪಣೆ ಮಾಡಿದ ನಂತರ ಈಶ್ವರ ತಂದೆ ನಿಮ್ಮ ಆಸ್ತಿಗೆ ನಿಮ್ಮನ್ನು ಟ್ರಸ್ಟಿಯನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ನಿಮಗೆ ನಿಮ್ಮ ವಸ್ತುವಿನ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಸುತ್ತಾರೆ. ಅಬಲೇರಿಗೋಸ್ಕರ ಈಶ್ವರ ತಂದೆಗೆ ಬಲಿಹಾರಿ ಆಗುವುದು ಬಹಳ ಸಹಜ ಆಗಿದೆ. ಅಬಲೆಯರು ಸಹಜವಾಗಿ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತಾರೆ. ರಾಜಸ್ಥಾನದ ಕಡೆ ರಾಜನಿಗೆ ಸ್ವಂತ ಮಕ್ಕಳು ಇರದೇ ಇದ್ದರೆ ರಾಜ ಬೇರೆಯವರ ಮಗುವನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಬಡವರ ಮಕ್ಕಳು ಒಂದು ವೇಳೆ ಶ್ರೀಮಂತರ ಮಡಿಲಿಗೆ ಹೋದರೆ ಆ ಮಗುವಿಗೆ ಎಷ್ಟೊಂದು ಖುಷಿಯಾಗುತ್ತದೆ. ನಾನು ಈ ಶ್ರೀಮಂತ ತಂದೆಯ ಸಂಪೂರ್ಣ ಆಸ್ತಿಗೆ ಮಾಲೀಕ ಆಗಿದ್ದೇನೆ ಅನ್ನುವ ಖುಷಿ ಆ ಮಗುವಿಗೆ ಇರುತ್ತದೆ. ದೊಡ್ಡ ವ್ಯಕ್ತಿಗಳ ಮಕ್ಕಳಿಗೆ ಬಹಳಷ್ಟು ನಶೆ ಇರುತ್ತದೆ. ನಾನು ಕೋಟ್ಯಾಧಿಪತಿಯ ಮಗು ಆಗಿದ್ದೇನೆ ಅನ್ನುವ ನಶೆ ದೊಡ್ಡ ವ್ಯಕ್ತಿಗಳ ಮಕ್ಕಳಿಗೆ ಇರುತ್ತದೆ. ಈ ಜ್ಞಾನದ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ. ಈ ಜ್ಞಾನದಲ್ಲಿ ಎಷ್ಟು ಜಾಸ್ತಿ ನಶೆ ಇದೆ ಅನ್ನುವುದು ನಿಮಗೆ ಗೊತ್ತಿದೆ. ಈಶ್ವರನ ಶ್ರೀಮಂತದಂತೆ ನಡೆದರೆ ನೀವು ಶ್ರೇಷ್ಠರಾಗುತ್ತೀರಾ? ಈಶ್ವರನ ಶ್ರೀಮಂತದಂತೆ ನಡೆಯದೇ ಇದ್ದರೆ ನೀವು ಶ್ರೇಷ್ಠರಾಗುವುದಿಲ್ಲ. ಭಗವಂತ ತಂದೆ ತಿಳಿಸುತ್ತಾರೆ, ಈಗ ನೀವು ಯಾರ ಬಗ್ಗೆಯೂ ಚಿಂತೆಯನ್ನು ಮಾಡಬಾರದು. ನೀವೀಗ ಯಾವ ಮಾತಿನ ಕಡೆಯೂ ಗಮನವನ್ನು ಕೊಡಬಾರದು. ನೀವೀಗ ಯಾರನ್ನೂ ಕೇರ್ ಮಾಡಬಾರದು. ಹಗಲು ರಾತ್ರಿ ನೀವು ಜ್ಞಾನದ ನಶೆಯಲ್ಲೇ ಇರಬೇಕು. ಪರಮಾತ್ಮ ತಂದೆ 21 ಜನ್ಮಕ್ಕೋಸ್ಕರ ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿಯನ್ನು ನೀಡುತ್ತಿದ್ದಾರೆ ಅನ್ನುವ ನಶೆ ನಿಮಗೆ ಹಗಲು ರಾತ್ರಿ ಇರಬೇಕು. ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ. ವಾಸ್ತವದಲ್ಲಿ ಎಲ್ಲರೂ ಶಿವತಂದೆಗೆ ಸಂತಾನರೇ ಆಗಿದ್ದಾರೆ. ಆದರೆ ಈಗ ಶಿವತಂದೆ ಪ್ರತ್ಯಕ್ಷದಲ್ಲಿ ಬಂದು ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ಈಗ ನೀವು ಈಶ್ವರ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ನಿಮಗೆ ಗೊತ್ತಿದೆ, ಶಿವತಂದೆ ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡು ನಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಮತವನ್ನು ನೀಡುತ್ತಿದ್ದಾರೆ. ಮಕ್ಕಳೇ, ಎಂದು ಯಾರ ಹೆಸರು ರೂಪದಲ್ಲೂ ನೀವು ಸಿಕ್ಕಿ ಹಾಕಿಕೊಳ್ಳಬೇಡಿ. ಒಬ್ಬ ಶಿವತಂದೆಯ ನಾಮ ರೂಪವನ್ನು ನೀವು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಒಬ್ಬ ಶಿವತಂದೆಯ ನಾಮ ಮತ್ತು ರೂಪ ನಿಮ್ಮ ಬುದ್ಧಿಯಲ್ಲಿರಬೇಕು. ಪರಮಾತ್ಮ ತಂದೆಯ ನಾಮ ಮತ್ತು ರೂಪ ಮನುಷ್ಯರ ನಾಮ ರೂಪಕ್ಕಿಂತ ಭಿನ್ನ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನನ್ನವರಾಗಿದ್ದೀರಿ. ನೀವೆಲ್ಲರೂ ನನ್ನ ಜೊತೆಗೆ ನಿರ್ವಾಣ ಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ. ಆತ್ಮನಾದ ನಾನು ಪರಮಧಾಮದ ನಿವಾಸಿಯಾಗಿದ್ದೇನೆ ಅಥವಾ ಶಾಂತಿಧಾಮದ ನಿವಾಸಿಯಾಗಿದ್ದೇನೆ ಅನ್ನುವ ಮಾತನ್ನು ನೀವೇಕೆ ಮರೆತಿದ್ದೀರಾ? ನಾವೆಲ್ಲರೂ ನಿರ್ವಾಣ ಧಾಮದ ನಿವಾಸಿಗಳು ಅನ್ನುವುದನ್ನು ನೀವೇಕೆ ಮರೆತಿದ್ದೀರಾ? ನಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ. ಈ ಶರೀರದ ಕರ್ಮೇಂದ್ರಿಯದ ಮೂಲಕ ಆತ್ಮ ಕರ್ಮವನ್ನು ಮಾಡುತ್ತಿದೆ. ಕರ್ಮವನ್ನು ಮಾಡುವುದಕ್ಕೋಸ್ಕರ ಈ ಶರೀರದ ಕರ್ಮೇಂದ್ರಿಯ ನಮಗೆ ಪ್ರಾಪ್ತಿಯಾಗಿದೆ. ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಆತ್ಮ ಹೇಗೆ ಪಾತ್ರವನ್ನು ಅಭಿನಯ ಮಾಡಲು ಸಾಧ್ಯ? ಆತ್ಮನಾದ ನಾನು ನಿರಾಕಾರಿ ಜಗತ್ತಿನ ನಿವಾಸಿಯಾಗಿದ್ದೇನೆ ಅನ್ನುವ ಮಾತನ್ನು ಜಗತ್ತಿನ ಜನ ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಈ ಎಲ್ಲಾ ಜ್ಞಾನದ ಮಾತನ್ನು ಮನುಷ್ಯರೇ ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರಾಣಿಗಳು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದಿರುವ ಕಾರಣ ಜಗತ್ತಿನ ಜನ ಸ್ವಯಂನ್ನೂ ಕೂಡ ಮರೆತು ಬಿಟ್ಟಿದ್ದಾರೆ. ಈಶ್ವರನಿಗೆ ಸರ್ವವ್ಯಾಪಿ ಎಂದು ಕರೆದಿರುವ ಕಾರಣ ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಎಲ್ಲರೂ ಹೇಳುತ್ತಾರೆ, ಯೇಸು ಕ್ರಿಸ್ತನನ್ನು, ಇಬ್ರಾಹಿಮನ್ನು ಪರಂಪಿತ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಕಳಿಸಿದರು ಎಂದು. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಬೇರೆ ಯಾರೋ ಆಗಿದ್ದಾರೆ. ಆ ಒಬ್ಬ ಪರಮಾತ್ಮ ತಂದೆ ಎಲ್ಲರನ್ನು ಈ ಸೃಷ್ಟಿಗೆ ಕಳಿಸುತ್ತಾರೆ. ನಾಟಕದ ಅನುಸಾರ ಪ್ರತಿಯೊಂದು ಆತ್ಮ ತನ್ನ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತದೆ. ಇಲ್ಲಿ ಪರಮಧಾಮದಿಂದ ಯಾರನ್ನು ಈ ಸೃಷ್ಟಿಗೆ ಕಳಿಸುವ ಪ್ರಶ್ನೆ ಉತ್ಪನ್ನ ಆಗುವುದಿಲ್ಲ. ಈ ಸಮಯದ ಮನುಷ್ಯರು ಅಜ್ಞಾನದ ಅಂಧಕಾರಕ್ಕೆ ವಶಾಗಿದ್ದಾರೆ. ಆದ್ದರಿಂದ ಜಗತ್ತಿನ ಜನ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ, ಸ್ವಯಂನ್ನು ಅರ್ಥ ಮಾಡಿಕೊಂಡಿಲ್ಲ ಮತ್ತು ಈಶ್ವರನ ರಚನೆಯನ್ನು ಅರ್ಥ ಮಾಡಿಕೊಂಡಿಲ್ಲ. ನಾನು ಆತ್ಮ ಆಗಿದ್ದೇನೆ, ನಾನು ಈ ಶರೀರದಿಂದ ಭಿನ್ನ ಆಗಿದ್ದೇನೆ, ಆತ್ಮನಾದ ನಾನು ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇನೆ ಅನ್ನುವ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ನಮಗೆ ನೆನಪು ಮಾಡಿಸುತ್ತಿದ್ದಾರೆ. ಮತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಎಲ್ಲರಿಗೂ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸಿ. ಇಲ್ಲಿ ಬಹಳ ಒಳ್ಳೆಯ ನಿಮಂತ್ರಣ ಪತ್ರವನ್ನು ಪ್ರಿಂಟ್ ಮಾಡಿಸಲಾಗಿದೆ. ನಿಮಂತ್ರಣ ಪತ್ರದಲ್ಲಿ ಶಿವತಂದೆಯ ಚಿತ್ರ ಕೂಡ ಇದೆ. ಶಿವತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ. ಈ ಲಕ್ಷ್ಮೀ ನಾರಾಯಣರ ಪದವಿ ನಮಗೆ ಸಿಗುತ್ತಿರುವ ಆಸ್ತಿಯಾಗಿದೆ ಮತ್ತು
ಪರಂಪಿತಾ ಪರಮಾತ್ಮ ತಂದೆಯ ಬಳಿ ಬಂದು ಲಕ್ಷ್ಮೀ ನಾರಾಯಣರ ಸಮಾನ ಆಗುವ ಆಸ್ತಿಯನ್ನು ಪಡೆದುಕೊಳ್ಳಿ ಅನ್ನುವ ಮಾತನ್ನು ಈ ನಿಮಂತ್ರಣ ಪತ್ರದಲ್ಲಿ ಬರೆಯಲಾಗಿದೆ. ನೀವೀಗ ನರನಿಂದ ನಾರಾಯಣ ಆಗುವಂತಹ ವಿದ್ಯಾರ್ಥಿಗಳಾಗಿದ್ದೀರಾ. ಜಗತ್ತಿನಲ್ಲಿ ಶ್ರೀಮಂತರ ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಿರುತ್ತಾರೆ. ಶ್ರೀಮಂತರ ಮಕ್ಕಳು ಶಿಕ್ಷಣವನ್ನು ಕಲಿಯುವಾಗ ಆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರುತ್ತದೆ. ಆದರೆ ನಮ್ಮ ಶಿಕ್ಷಣಕ್ಕೆ ಹೋಲಿಕೆ ಮಾಡಿದರೆ ಆ ಶ್ರೀಮಂತರ ಶಿಕ್ಷಣ ಕೂಡ ಶ್ರೇಷ್ಠ ಅಲ್ಲ. ನಾವೀಗ ಎಂತಹ ಶ್ರೇಷ್ಠ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅಂದರೆ ನಮ್ಮ ಶಿಕ್ಷಣದ ಮುಂದೆ ಶ್ರೀಮಂತರ ಮಕ್ಕಳ ಶಿಕ್ಷಣ ಕೂಡ ಏನೂ ಅಲ್ಲ. ಜಗತ್ತಿನ ಜನ ಅಲ್ಪ ಕಾಲದ ಸುಖಕ್ಕೋಸ್ಕರ ಪರಿಶ್ರಮವನ್ನು ಪಡುತ್ತಾರೆ. ಇಲ್ಲಿ ಮಕ್ಕಳಾದ ನೀವು ಸದಾ ಕಾಲಕ್ಕೋಸ್ಕರ ಸುಖವನ್ನು ಪಡೆದುಕೊಳ್ಳುತ್ತೀರಾ. ನೀವೀಗ ಎಲ್ಲರಿಗೂ ಈ ಜ್ಞಾನದ ಮಾತನ್ನು ತಿಳಿಸಬಹುದು. ನೀವು ಎಲ್ಲೇ ಹೋದರೂ ನಿಮ್ಮ ಕೈಯಲ್ಲಿ ನಿಮಂತ್ರಣ ಪತ್ರ ಇರಬೇಕು. ನೀವು ಎಲ್ಲರಿಗೂ ಹೇಳಬೇಕು, ಸರ್ವ ಆತ್ಮರ ತಂದೆಯಾದಂತಹ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಆ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ಹೇಗೆ ಸಿಗುತ್ತದೆ ಅನ್ನುವುದನ್ನು ಈ ನಿಮಂತ್ರಣ ಪತ್ರದಲ್ಲಿ ಬರೆಯಲಾಗಿದೆ. ನೀವೀಗ ಈ ನಿಮಂತ್ರಣ ಪತ್ರವನ್ನು ಏರೋಪ್ಲೇನ್ನ ಮೂಲಕ ಕೆಳಗಡೆ ಹಾರಿಸಬಹುದು. ಪತ್ರಿಕೆಯಲ್ಲಿ ನೀವು ಈಶ್ವರ ತಂದೆಯ ಸಂದೇಶವನ್ನು ಪ್ರಿಂಟ್ ಮಾಡಿಸಬಹುದು. ಪತ್ರಿಕೆಯಲ್ಲಿ ಈಶ್ವರನ ಸಂದೇಶವನ್ನು ಪ್ರಿಂಟ್ ಮಾಡಿಸಿದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಈಶ್ವರ ತಂದೆಯ ನಿಮಂತ್ರಣ ಪ್ರಾಪ್ತಿಯಾಗುತ್ತದೆ. ಈ ಏರೋಪ್ಲೇನ್ ವಿನಾಶಕ್ಕೋಸ್ಕರ ನಿರ್ಮಾಣ ಆಗಿದೆ. ವಿನಾಶದ ಕಾರ್ಯಕ್ಕೋಸ್ಕರ ಏರೋಪ್ಲೇನ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇದೇ ಏರೋಪ್ಲೇನ್ ನಿಮ್ಮ ಸೇವೆಗೋಸ್ಕರ ನಿಮಗೆ ಉಪಯೋಗಕ್ಕೆ ಬರುತ್ತದೆ. ಬಡವರು ಏರೋಪ್ಲೇನ್ನ ಮೂಲಕ ಪಾಂಪ್ಲೇಂಟ್ ಅನ್ನು ಹಾರಿಸುವ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ. ಆದರೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ. ಬಡ ಮಕ್ಕಳೇ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಶ್ರೀಮಂತರು ತಮ್ಮ ಹಣದ ಮಮತ್ವದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಶ್ರೀಮಂತರಿಗೆ ಈಶ್ವರ ತಂದೆಯ ಮುಂದೆ ಸಮರ್ಪಿತ ಆಗಿ ಎಂದು ಹೇಳಿದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಿಡುತ್ತದೆ. ಈಗ ಕನ್ಯೆಯರು ಮತ್ತು ಮಾತೆಯರ ಭಾಗ್ಯ ಉದಯ ಆಗುತ್ತಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಮಾತೆಯರ ಮೂಲಕ ಭಾರತದ ಸಾಧು ಸಂತರು ಮತ್ತು ವಿದ್ವಾನ್ ಪಂಡಿತರ ಉದ್ಧಾರವನ್ನು ಮಾಡಬೇಕು. ಮುಂದೆ ಹೋದಂತೆ ಎಲ್ಲರೂ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಈ ಸಮಯದಲ್ಲಿ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ನಮ್ಮಂತವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು. ಈ ಸಮಯದ ಸಾಧು ಸನ್ಯಾಸಿಗಳು ನಮ್ಮಂತವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂದರೆ ನಮ್ಮಷ್ಟು ಶ್ರೇಷ್ಠರು ಯಾರೂ ಇಲ್ಲ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಗೃಹಸ್ಥ ವ್ಯವಹಾರದಲ್ಲಿರುವಂತಹ ಆತ್ಮರಾದ ನಿಮಗೆ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಸಾಧು ಸಂತರಿಗೂ ಕೂಡ ಗೊತ್ತಿಲ್ಲ. ಅವರ ಯೋಗ ಹಠಯೋಗ, ಅವರ ಸನ್ಯಾಸ ಕರ್ಮ ಸನ್ಯಾಸ, ಸನ್ಯಾಸಿಗಳ ಕರ್ಮ ಸನ್ಯಾಸವೇ ಬೇರೆ ಆಗಿದೆ. ಭಗವಂತ ತಂದೆ ಅವಶ್ಯವಾಗಿ ಬಂದು ಮಕ್ಕಳನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಬ್ರಹ್ಮ ತಂದೆ ಭಕ್ತಿಯನ್ನು ಮಾಡುವಾಗ ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಬಹಳ ಪ್ರೀತಿಯಿಂದ ತಮ್ಮ ಜೊತೆಗೆ ಇಟ್ಟುಕೊಳ್ಳುತ್ತಿದ್ದರು. ಶ್ರೀಕೃಷ್ಣರ ಚಿತ್ರವನ್ನು ನೋಡಿ ಬ್ರಹ್ಮ ತಂದೆ ಬಹಳಷ್ಟು ಖುಷಿ ಪಡುತ್ತಿದ್ದರು. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನೀವೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಸೇವೆಯಲ್ಲಿ ತೊಡಗಿ ಬಿಡಬೇಕು. ಗುರಿ ಉದ್ದೇಶ ನಿಮ್ಮ ಬುದ್ಧಿಯಲ್ಲಿ ಸ್ಪಷ್ಟವಾಗಿದೆ. ದೈವಿ ಜಗತ್ತಿನ ರಾಜ್ಯ ಭಾಗ್ಯವನ್ನು ನಾವೀಗ ಆಸ್ತಿಯ ರೂಪದಲ್ಲಿ ಪಡೆದುಕೊಳ್ಳುತ್ತಿದ್ದೇವೆ. ಮೇಲೆ ಶಿವತಂದೆಯ ಚಿತ್ರ ಇದೆ, ಕೆಳಗಡೆ ಲಕ್ಷ್ಮೀನಾರಾಯಣರ ಚಿತ್ರ ಇದೆ. ಅಂದ ಮೇಲೆ ಜ್ಞಾನವನ್ನು ನೀವೀಗ ಬಹಳ ಸಹಜವಾಗಿ ತಿಳಿಸಬಹುದು. ನೀವೀಗ ಎಲ್ಲರಿಗೂ ನಿಮಂತ್ರಣವನ್ನು ನೀಡಬೇಕು. ದೇಹದ್ದಿನ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ಅವಶ್ಯವಾಗಿ ನಮಗೆ ಸಿಗಲೇಬೇಕು. ಯಾವ ಸ್ಥಾನದಲ್ಲಿ ಬಹಳಷ್ಟು ಜನ ಸೇರಿರುತ್ತಾರೋ ಆ ಸ್ಥಾನದಲ್ಲಿ ಏರೋಪ್ಲೇನ್ನ ಮೂಲಕ ನೀವು ಪಾಂಪ್ಲೇಂಟ್ ಅನ್ನು ಹಾರಿಸಬೇಕು. ಆಗ ಯಾರೂ ನಿಮಗೆ ಏನನ್ನೂ ಹೇಳಲು ಸಾಧ್ಯ ಇಲ್ಲ. ಒಂದು ವೇಳೆ ಯಾರಾದರೂ ಏನನ್ನಾದರೂ ಹೇಳಿದರೂ ಕೂಡ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ. ಆ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ನಮಗೆ ಸಿಗುತ್ತದೆ ಅನ್ನುವ ಮಾತನ್ನು ನೀವು ಸಿದ್ಧ ಮಾಡಿ ತಿಳಿಸುತ್ತೀರಾ. ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ, ಆ ತಂದೆಗೆ ನೀವು ಸರ್ವವ್ಯಾಪಿ ಎಂದು ಏಕೆ ಕರೆಯುತ್ತೀರಾ ಎಂದು ನೀವು ಎಲ್ಲರಿಗೂ ತಿಳಿಸುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೋಡಿ ಈಶ್ವರ ತಂದೆಯಾದ ನನಗೆ ಸರ್ವವ್ಯಾಪಿ ಎಂದು ಕರೆದು ಜಗತ್ತಿನ ಜನ ನನಗೆ ನಿಂದನೆಯನ್ನು ಮಾಡುತ್ತಾರೆ. ನಾನು ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ನೀವು ಪುನಃ ತಂದೆಯಾದ ನನ್ನನ್ನು ಕಲ್ಲು ಮಣ್ಣಿನಲ್ಲಿ ತೋರಿಸಿದ್ದೀರಾ. ಈಗ ನಿಮಗೆ ಶ್ರೀಮತ ಸಿಕ್ಕಿದೆ, ನೀವೀಗ ಬಹಳಷ್ಟು ಪಾಂಪ್ಲೇಂಟ್ ಅನ್ನು ಹಂಚಬೇಕು. ಅಮರನಾಥದ ಯಾತ್ರೆಗೆ ಮನುಷ್ಯರ ಬಹಳ ದೊಡ್ಡ ಗುಂಪು ಹೋಗುತ್ತದೆ.
ಅಂದ ಮೇಲೆ ಅಮರನಾಥದ ಯಾತ್ರೆಯ ಸ್ಥಾನಕ್ಕೆ ಹೋಗಿ ಅಲ್ಲಿ ಪಾಂಪ್ಲೆಂಟ್ ಅನ್ನು ಹಂಚಿ. ಯಜ್ಞ, ತಪ ತೀರ್ಥಯಾತ್ರೆ ಮುಂತಾದದರ ಮೂಲಕ ಪರಮಾತ್ಮ ತಂದೆ ನಮಗೆ ಸಿಗಲು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಪಾಂಪ್ಲೆಂಟ್ ನಲ್ಲಿ ಬರೆಯಲಾಗಿದೆ. ಆದರೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬುದ್ಧಿವಂತ ಮಕ್ಕಳು ಬೇಕು. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬೇಕು. ಕೇವಲ ಭಗವಂತ, ಈಶ್ವರ, ಪರಮಾತ್ಮ ಎಂದು ಕರೆದರೆ ಪಿತಾ ಅನ್ನುವ ಶಬ್ದ ಅಲ್ಲಿ ಬರುವುದಿಲ್ಲ. ಪರಮಾತ್ಮ ತಂದೆ ಎಂದು ಹೇಳಿದಾಗ ಪಿತಾ ಅನ್ನುವ ಶಬ್ದ ಅಲ್ಲಿ ಬರುತ್ತದೆ. ಅಂದ ಮೇಲೆ ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದರೆ ಪರಮಾತ್ಮ ತಂದೆ ಪತಿತ ಆಗಿರಬೇಕು. ಪರಮಾತ್ಮ ತಂದೆ ಪತಿತ ಆಗುತ್ತಾರೇನು? ಪರಮಾತ್ಮ ತಂದೆ ಎಂದೂ ಪತಿತ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಯ ನೆನಪಾರ್ಥವಾಗಿ ಮಂದಿರ ಕೂಡ ಇದೆ. ಅಂದ ಮೇಲೆ ಮಕ್ಕಳು ಯುಕ್ತಿಯಿಂದ ಬಹಳಷ್ಟು ಸೇವೆಯನ್ನು ಮಾಡುವ ಆಸಕ್ತಿ ಉಳ್ಳವರಾಗಿರಬೇಕು. ತೀರ್ಥಯಾತ್ರೆಯ ಸ್ಥಾನಕ್ಕೆ ಹೋಗಿ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು. ಜಗತ್ತಿನಲ್ಲಿ ಜನ ಸ್ಥೂಲ ಯಾತ್ರೆಯನ್ನು ಮಾಡುತ್ತಾರೆ. ನೀವೀಗ ಆತ್ಮಿಕ ಯಾತ್ರೆಯನ್ನು ಮಾಡುತ್ತಿದ್ದೀರಾ? ಸ್ಥೂಲ ಯಾತ್ರೆಗೆ ಹೋಗುತ್ತಿರುವ ಯಾತ್ರಿಕರನ್ನು ನೀವು ಕೇಳಬೇಕು, ನೀವೀಗ ಎಲ್ಲಿಗೆ ಹೋಗುತ್ತಿದ್ದೀರಾ? ಅವರು ಅಮರನಾಥಕ್ಕೆ ಹೋಗುತ್ತಿದ್ದೇವೆ ಎಂದು ಹೇಳಿದರೆ ನೀವು ಅವರಿಗೆ ಹೇಳಬೇಕು, ಶಂಕರ ಪಾರ್ವತಿ ಸೂಕ್ಷ್ಮ ವತನದಲ್ಲಿ ನಿವಾಸವನ್ನು ಮಾಡುತ್ತಾರೆ, ಅವರು ಈ ಅಮರನಾಥದಲ್ಲಿ ಹೇಗೆ ಬರಲು ಸಾಧ್ಯ? ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಅಂದ ಮೇಲೆ ಈಗ ಮಕ್ಕಳಾದ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು. ಭಕ್ತರು ಪಾಪ ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಿದ್ದಾರೆ. ಭಕ್ತರ ಮೇಲೆ ನಿಮಗೆ ದಯೆ ಬರಬೇಕು. ನೀವೀಗ ಭಕ್ತರಿಗೆ ತಿಳಿಸಬೇಕು, ನೀವು ನಿಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದೀರಾ? ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಅನ್ನುವ ಪ್ರಶ್ನೆಯನ್ನು ನೀವು ಭಕ್ತರನ್ನು ಕೇಳಬೇಕು. ಸೇವೆಯಂತೂ ಬಹಳಷ್ಟು ಇದೆ. ಈಗ ಸೇವೆಯನ್ನು ಮಾಡಲು ಮಕ್ಕಳು ಎದ್ದು ನಿಲ್ಲಬೇಕು. ಪರಮಾತ್ಮ ತಂದೆ ಬಂದಿರುವುದೇ ಸ್ವರ್ಗದ ಆಸ್ತಿಯನ್ನು ನೀಡುವುದಕ್ಕೋಸ್ಕರ. ಆದರೂ ಕೂಡ ಮಾಯಿ ಮಕ್ಕಳ ಮೂಗನ್ನು ಹಿಡಿದು ಮಕ್ಕಳ ಮುಖವನ್ನು ತಕ್ಷಣ ತಿರುಗಿಸಿ ಬಿಡುತ್ತದೆ. ಆದ್ದರಿಂದ ಮಾಯಿಯಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಈಗ ಮಕ್ಕಳಾದ ನೀವು ಬಾಪ್ತಾದರವರ ಸಮ್ಮುಖದಲ್ಲಿ ಕುಳಿತಿದ್ದೀರಾ? ಜಗತ್ತಿನ ಜನರಿಗೆ ನಾವು ಈಶ್ವರ ತಂದೆಯ ಸಮ್ಮುಖಕ್ಕೆ ಬಂದಿದ್ದೇವೆ ಅನ್ನುವ ಮಾತು ಗೊತ್ತಿಲ್ಲ. ನಾವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿದ್ದೇವೆ ಅನ್ನುವ ಮಾತು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಈಗ ಎಲ್ಲರ ಆತ್ಮ ಜ್ಯೋತಿ ನಂದಿ ಹೋಗಿದೆ. ಆತ್ಮ ಜ್ಯೋತಿ ಸಂಪೂರ್ಣ ನಂದಿ ಹೋಗುವುದಿಲ್ಲ. ಆತ್ಮದಲ್ಲಿ ಸ್ವಲ್ಪ ಪ್ರಕಾಶ ಇರುತ್ತದೆ. ಪುನಃ ಪರಮಾತ್ಮ ತಂದೆ ಬಂದು ಆತ್ಮ ಜ್ಯೋತಿಯಲ್ಲಿ ಜ್ಞಾನದ ಎಣ್ಣೆಯನ್ನು ಹಾಕುತ್ತಾರೆ. ಯಾರಾದರೂ ಸತ್ತಾಗ ಅಲ್ಲಿ ದೀಪವನ್ನು ಹಚ್ಚುತ್ತಾರೆ. ಇಲ್ಲಿ ಯೋಗದ ಮೂಲಕ ನಿಮ್ಮ ಆತ್ಮ ಜ್ಯೋತಿ ಬೆಳಗುತ್ತಿದೆ. ನೀವೀಗ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಭಾರತದ ಪ್ರಾಚೀನ ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ. ನಿವೃತ್ತಿ ಮಾರ್ಗದವರು ಅನೇಕ ಪ್ರಕಾರದ ಹಠಯೋಗವನ್ನು ಕಲಿಸುತ್ತಾರೆ. ಆ ಹಠಯೋಗದಿಂದ ಯಾವ ಲಾಭವೂ ಆಗುವುದಿಲ್ಲ. ಹಠಯೋಗವನ್ನು ಮಾಡುತ್ತಾ ಎಲ್ಲರೂ ಕೆಳಗಡೆ ಬೀಳುತ್ತಾ ಹೋಗುತ್ತಾರೆ. ಯೋಗೇಶ್ವರ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಯೋಗವನ್ನು ಕಲಿಸುವಂತಹ ಈಶ್ವರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನಾನು ನಿಮಗೆ ಯೋಗವನ್ನು ಕಲಿಸುತ್ತಿದ್ದೇನೆ. ಈಗ ನಿಮ್ಮ 84 ಜನ್ಮದ ಪಾತ್ರ ಪೂರ್ಣ ಆಗಿದೆ. ಕೆಲವರು 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು 60 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು 1 ಅಥವಾ 2 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈಗ ಮಕ್ಕಳಾದ ನೀವು ಬಹಳಷ್ಟು ಸೇವೆಯನ್ನು ಮಾಡಬೇಕು. ಭಾರತವೇ ಸ್ವರ್ಗ ಆಗಿತ್ತು. ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು. ಈ ಮಾತನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಯಾರಿಗೂ ತಿಳಿಸಲು ಸಾಧ್ಯ ಇಲ್ಲ. ಈಗ ನೀವು ಬಹಳಷ್ಟು ನಿಂದನೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ. ಪರಮಾತ್ಮ ತಂದೆ ಸ್ವಯಂ ನಿಂದನೆಯನ್ನು ಮಾಡಿಸಿಕೊಳ್ಳುತ್ತಾರೆ. ಜಗತ್ತಿನ ಜನ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಮಕ್ಕಳಿಗೂ ಕೂಡ ಜಗತ್ತಿನ ಜನ ನಿಂದನೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯೇ ನಿಂದನೆಯನ್ನು ಮಾಡಿಸಿಕೊಳ್ಳಬೇಕು. ಅಂದ ಮೇಲೆ ಮಕ್ಕಳಾದ ನಾವು ಕೂಡ ನಿಂದನೆಯನ್ನು ಮಾಡಿಸಿಕೊಳ್ಳಲೇಬೇಕಾಗುತ್ತದೆ. ನೀವೀಗ ಕಷ್ಟ ಮತ್ತು ತೊಂದರೆಯನ್ನು ಸಹನೆ ಮಾಡಿಕೊಳ್ಳಬೇಕು. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪುನಃ ನಾಟಕದಲ್ಲಿ ಇದೇ ರೀತಿ ನಡೆಯುತ್ತದೆ. ಈಗ ಮಕ್ಕಳಾದ ನೀವು ಪಾರಸ ಬುದ್ಧಿ ಉಳ್ಳವರಾಗುತ್ತಿದ್ದೀರಾ? ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ. ಇಂತಹ ಪರಮಾತ್ಮ ತಂದೆಯನ್ನು ನೀವೀಗ ಬಹಳಷ್ಟು ನೆನಪು ಮಾಡಬೇಕು. ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ
ಸದಾ ನೀವು ಜೀವಂತಾಗಿರಿ ಅಂದರೆ ಈ ಜ್ಞಾನ ಮಾರ್ಗದಲ್ಲಿ ಬದುಕಿರಬೇಕು. ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀವೀಗ ಪಡೆದುಕೊಳ್ಳಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇಂತಹ ಮಧುರಾತಿ ಮಧುರ ತಂದೆಯನ್ನು ನೀವೇಕೆ ನೆನಪು ಮಾಡಲು ಸಾಧ್ಯ ಆಗುತ್ತಿಲ್ಲ? ಈಶ್ವರ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಇನ್ನು ನಿಮ್ಮ ಖಾತೆಯಲ್ಲಿ ಎಷ್ಟೆಲ್ಲಾ ಪಾಪ ಉಳಿದುಕೊಂಡಿದೆಯೋ ಆ ಪಾಪವನ್ನು ಈಗಲೇ ನೀವು ಚುಕ್ತ ಮಾಡಿಕೊಳ್ಳಬೇಕು. ಒಂದು ವೇಳೆ ಈಶ್ವರ ತಂದೆಯ ಜೊತೆಗೆ ನೀವು ಯೋಗವನ್ನು ಜೋಡಣೆ ಮಾಡದೇ ಇದ್ದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಶಿಕ್ಷೆಯನ್ನು ಅನುಭವ ಮಾಡುವ ಸಮಯ ಬಂದಾಗ ಪರಮಾತ್ಮ ತಂದೆ ನಾವು ಮಾಡಿರುವ ತಪ್ಪಿನ ಬಗ್ಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ನೀವು ನನಗೆ ಮಕ್ಕಳಾಗಿ ಪುನಃ ನನಗೆ ಡೈವರ್ಸ್ ಅನ್ನು ಕೊಟ್ಟು ನೀವು ಯಜ್ಞ ದ್ರೋಹಿಗಳಾಗಿ ಬಿಟ್ಟಿರಿ. ಆದ್ದರಿಂದ ನೀವು ಈಗ ಶಿಕ್ಷೆಯನ್ನು ಅನುಭವ ಮಾಡಿ ಎಂದು ಪರಮಾತ್ಮ ತಂದೆ ಮೊದಲೇ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ನೀವೆಲ್ಲರೂ ಯಜ್ಞದ ಆದಿಯ ಸಮಯದಲ್ಲೂ ಕೂಡ ಬಹಳಷ್ಟು ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಸದಾ ಚೆನ್ನಾಗಿರುವಂತಹ ಮಕ್ಕಳಿಗೆ ಮಾತ್ಪಿತಾರ ನೆನಪು ಪ್ರೀತಿ ಮತ್ತು ಸುಪ್ರಭಾತ. ನಾವೀಗ ಈ ಶರೀರವನ್ನು ತ್ಯಾಗ ಮಾಡಿ ನಮ್ಮ ಮಧುರ ಮನೆಗೆ ಹೋಗುತ್ತೇವೆ ಎಂದು ಮಕ್ಕಳು ತಿಳಿದುಕೊಳ್ಳಬೇಕು. ಈ ಜಗತ್ತಿನಲ್ಲಿ ಇರಲು ನಮಗೆ ಖುಷಿ ಇಲ್ಲ. ನಾವೀಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ಪರಮಧಾಮದಿಂದ ಪುನಃ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ. ಪರಮಧಾಮದಿಂದ ಪುನಃ ನಾವು ಸ್ವರ್ಗದ ಧಾಮಕ್ಕೆ ಹೋಗುತ್ತೇವೆ. ಈ ಯಾತ್ರೆ ಬಹಳಷ್ಟು ಅದ್ಭುತವಾದ ಯಾತ್ರೆಯಾಗಿದೆ. ಈ ಯಾತ್ರೆಯಲ್ಲಿ ಮಾಯೆ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಒಬ್ಬ ಶಿವ ತಂದೆಯ ಹೆಸರು ರೂಪವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಬೇರೆ ಯಾವ ವ್ಯಕ್ತಿಯ ಹೆಸರು ರೂಪದಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು. ಸೆಕೆಂಡ್ ಪಾಯಿಂಟ್, ಮಾಯೆಯ ಬಿರುಗಾಳಿಯ ಕಡೆ ಗಮನವನ್ನು ಕೊಡಬಾರದು. ಮಾಯೆಯ ಬಿರುಗಾಳಿಯನ್ನು ಕೇರ್ ಮಾಡಬಾರದು. ನನ್ನವರು ಕೇವಲ ಒಬ್ಬ ಪರಮಾತ್ಮ ಶಿವತಂದೆಯಾಗಿದ್ದಾರೆ. ಶಿವತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ವಿಧಿಯ ಮೂಲಕ ಮಾಯೆಯ ಬಿರುಗಾಳಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಸದಾ ಯಥಾರ್ಥ ಶ್ರೇಷ್ಠ ಕರ್ಮದ ಮೂಲಕ ಸಫಲತೆಯ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಜ್ಞಾನಿ ಆತ್ಮ ಆಗಿ ಯೋಗಿ ಆತ್ಮ ಆಗಿ ಯಾರು ಜ್ಞಾನಿ ಮತ್ತು ಯೋಗಿ ಆತ್ಮ ಆಗಿದ್ದಾರೋ ಅವರ ಪ್ರತಿಯೊಂದು ಕರ್ಮ ಸ್ವತಃ ಯುಕ್ತಿಯುಕ್ತ ಆಗಿರುತ್ತದೆ. ಯುಕ್ತಿಯುಕ್ತ ಅಂದರೆ ಸದಾ ಯಥಾರ್ಥವಾದ ಶ್ರೇಷ್ಠ ಕರ್ಮವನ್ನು ಮಾಡುವುದು. ಯಾವುದೇ ಕರ್ಮ ಅನ್ನುವ ಬೀಜ ಫಲವನ್ನು ನೀಡದೇ ಇರಲು ಸಾಧ್ಯ ಇಲ್ಲ. ಯಾರು ಯುಕ್ತಿಯುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಯಾವ ಸಮಯದಲ್ಲಿ ಯಾವ ಸಂಕಲ್ಪವನ್ನು ಮಾಡಬೇಕು ಎಂದು ಬಯಸುತ್ತಾರೋ ಅದೇ ಸಂಕಲ್ಪವನ್ನೇ ಮಾಡುತ್ತಾರೆ. ಯುಕ್ತಿಯುಕ್ತ ಸ್ಥಿತಿಯಲ್ಲಿ ಇರುವಂತವರು ಯಾವ ಸಮಯದಲ್ಲಿ ಯಾವ ಶಬ್ದವನ್ನು ಮಾತನಾಡಬೇಕು ಎಂದು ಬಯಸುತ್ತಾರೋ ಅದೇ ಶಬ್ದವನ್ನೇ ಮಾತನಾಡುತ್ತಾರೆ. ಮತ್ತು ಯುಕ್ತಿಯುಕ್ತ ಸ್ಥಿತಿಯಲ್ಲಿ ಇರುವಂತವರು ಯಾವ ಸಮಯದಲ್ಲಿ ಯಾವ ಕರ್ಮವನ್ನು ಮಾಡಬೇಕು ಎಂದು ಬಯಸುತ್ತಾರೋ ಅದೇ ಕರ್ಮವನ್ನೇ ಮಾಡುತ್ತಾರೆ. ಅವರ ಸಂಕಲ್ಪ ಯುಕ್ತಿಯುಕ್ತ ಆಗಿರುತ್ತದೆ. ಅವರು ಎಂದೂ ಕೂಡ ನಾನು ಈ ರೀತಿ ಮಾಡಬೇಕು ಎಂದು ಬಯಸಿರಲಿಲ್ಲ, ಆದರೆ ನನ್ನ ಮೂಲಕ ಇಂತಹ ಕಾರ್ಯ ಆಗಿಬಿಟ್ಟಿತು ಎಂದು ಹೇಳುವುದಿಲ್ಲ. ನಾನು ಈ ರೀತಿ ಯೋಚನೆ ಮಾಡಬೇಕು ಎಂದು ಬಯಸಿರಲಿಲ್ಲ, ಆದರೆ ನಾನು ಈ ರೀತಿ ಯೋಚನೆ ಮಾಡಿಬಿಟ್ಟೆ ಅನ್ನುವ ಶಬ್ದವನ್ನು ಯುಕ್ತಿಯುಕ್ತ ಸ್ಥಿತಿಯಲ್ಲಿರುವಂತಹ ಆತ್ಮರು ಹೇಳಲು ಸಾಧ್ಯ ಇಲ್ಲ. ರಹಸ್ಯವನ್ನು ಬಲ್ಲಂತಹ ರಹಸ್ಯಯುಕ್ತ ಆತ್ಮ ಮತ್ತು ಯೋಗಯುಕ್ತ ಆತ್ಮನ ಸಂಕೇತ ಅಂದರೆ ಅವರು ಸದಾ ಯುಕ್ತಿಯುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ, ಯಾರ ಮನಸ್ಸು ವಿಶಾಲ ಆಗಿದೆಯೋ ಅವರ ಭಂಡಾರ ಸದಾ ಭರ್ಪೂರಾಗಿರುತ್ತದೆ. ಈಗ ನಮ್ಮ ಭಂಡಾರ ಸದಾ ಭರ್ಪೂರಾಗಿರಬೇಕು. ಭಂಡಾರವನ್ನು ಭರ್ಪೂರಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ನಮ್ಮ ಮನಸ್ಸು ದೊಡ್ಡ ಮನಸ್ಸಾಗಿರಬೇಕು. ಅಂದರೆ ನಾವು ವಿಶಾಲ ಹೃದಯವುಳ್ಳವರಾಗಬೇಕು. ಒಳ್ಳೆಯದು. ಓಂ ಶಾಂತಿ.